ನಮಸ್ಕಾರ ಟಿವಿ ವಿಕ್ರಮದ ಚೆಕ್ಮೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ನಾಯಕ್ ನೀವು ಇಲ್ಲಿ ತನಕ ಟಿವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಚುನಾವಣಾ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ನಂದಿನಿ ಅಮೂಲ್ ವಿವಾದ ಎಬ್ಬಿಸಿದನ್ನ ನೀವೆಲ್ರು ನೋಡಿರ್ತೀರಾ ಹೌದು ನಂದಿನಿ ಕರ್ನಾಟಕದ ಹೆಮ್ಮೆ ಹಾಗೆಯೇ ಇಂದು ಇಡೀ ದೇಶದಲ್ಲಿ ಹೆಮ್ಮರವಾಗಿ ಬೆಳೆದು ನಿಂತಿರುವುದಂತೂ ಸತ್ಯ ಅಮೂಲ್ ಕರ್ನಾಟಕಕ್ಕೆ ಬರುವ ಮುನ್ನ ತೆಲಂಗಾಣದ ದೊಡ್ಡ ಆಂಧ್ರಪ್ರದೇಶದ ಪರಂಪರ ತಮಿಳುನಾಡಿನ ಮಿಲ್ಕಿ ಮಿಸ್ಟ್ ತಿರುಮಲ ಆರೋಗ್ಯ ಹ್ಯಾಟ್ಸನ್ ಅಂತಹ ಬ್ರ್ಯಾಂಡ್ಗಳು ಕರುನಾಡಿಗೆ ಕಾಲಿಟ್ಟಾಗಿದೆ ಆಗ ತೋರದ ವಿರೋಧ ಅಮೂಲ್ಗೆ ಮಾತ್ರ ಯಾಕೆ ಇದುವೇ ಕಾಂಗ್ರೆಸ್ನ ಟೂಲ್ ಕೇಟ್ ಆದರೆ ಈ ಷಡ್ಯಂತ್ರದಿಂದ ನಷ್ಟ ಆಗುತ್ತಿರುವುದು ನಂದಿನಿಗೆ ಗೊತ್ತಾ ದೇಶದಾದ್ಯಂತ ವ್ಯಾಪಿಸಿದ ನಂದಿನಿಯನ್ನ ಈಗ ಹೊರ ರಾಜ್ಯಗಳು ವಿರೋಧಿಸುವುದಕ್ಕೆ ಆರಂಭಿಸಿದ್ದಾರೆ ನಿನ್ನೆ ತಾನೇ ಕಮ್ಯುನಿಸ್ಟ್ ಸರ್ಕಾರ ಇರುವ ಕೇರಳದಲ್ಲಿ ನಂದಿನಿಗೆ ಭಾರಿ ವಿರೋಧ ವ್ಯಕ್ತವಾಗಿದೆ ಕೆಲ ತಿಂಗಳ ಹಿಂದೆ ಮಲಪುರಂ ಕೊಚ್ಚಿಯಲ್ಲಿ ಎರಡು ಬೂತ್ ಸ್ಥಾಪಿಸಿದ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಇನ್ನೂ ನೂರು ಬೂತ್ ಸ್ಥಾಪನೆಗೆ ಫ್ರಾಂಚೈಸಿ ಆಹ್ವಾನಿಸಿತ್ತು ಆದರೆ ಹೊರ ರಾಜ್ಯದ ಬ್ರ್ಯಾಂಡ್ಗೆ ಹೇಗೆ ವಿರೋಧಿಸಬಹುದು ಎಂದು ಕರ್ನಾಟಕದ ಕಾಂಗ್ರೆಸ್ ಕೇರಳಿಗರಿಗೆ ತೋರಿಸಿಕೊಟ್ಟಿತು ಈಗ ನೂರು ಬೂತ್ ಸ್ಥಾಪನೆಗೆ ಕೇರಳ ಸಹಕಾರ ಹಾಲು ಒಕ್ಕೂಟ ವಿರೋಧಿಸಿ ಖಾರವಾಗಿ ಕೆಎಂಎಫ್ಗೆ ಪತ್ರ ಬರೆದಿದೆ ಅಂತೂ ರಾಜಕೀಯ ಮಾಡಲು ಹೋಗಿ ಕಾಂಗ್ರೆಸ್ ಹೇಗೆ ನಂದಿನಿಗೆ ನಷ್ಟ ತಂದೊಡ್ಡಿತ್ತು ನೋಡಿ ಇನ್ನು ನಿಜವಾಗಿಯೂ ಇವರಿಗೆ ಹಾಲಿನ ಮೇಲೆ ಪ್ರೀತಿ ಇದ್ದಿದ್ರೆ ಗೋ ಹತ್ಯೆಯನ್ನು ನಿಷೇಧಿಸ್ತಿದ್ರು ಆದರೆ ಚುನಾವಣೆಯಲ್ಲಿ ಗೆದ್ರೆ ಗೋಹತ್ಯೆ ನಿಷೇಧ ಕಾನೂನನ್ನ ರದ್ದುಗೊಳಿಸ್ತೇವೆ ಎಂದಿದ್ದಾರೆ ಕಾಂಗ್ರೆಸ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೆ ಕಾಂಗ್ರೆಸ್ನ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಎಲ್ಲಕ್ಕಿಂತ ತಮಾಷೆ ಏನಂದ್ರೆ ನಾನು ಬೀಫ್ ತಿನ್ನುತ್ತೇನೆ ಏನಿವಾಗ ಅಂತ ಸದನದಲ್ಲೇ ಬೊಬ್ಬೆ ಹಾಕಿದ ಸಿದ್ದರಾಮಯ್ಯ ಹಾಲಿನ ಪರವಾಗಿ ಮಾತಾಡ್ತಿದ್ದಾರೆ ಕೊನೆಯದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಟಿ ವಿ ವಿಕ್ರಮದ ಒಂದು ಚಾಲೆಂಜ್ ನೀವು ಬೀಫ್ ವಿರುದ್ಧ ಮತ್ತು ಗೋ ಹತ್ಯೆ ನಿಷೇಧದ ಪರವಾಗಿದ್ರೆ ನಿಮ್ಮ ಅಭಿಯಾನದಲ್ಲಿ ನಾವೇ ಪಾಲ್ಗೊಳ್ತೇವೆ ಇಲ್ಲದಿದ್ದರೆ ನಿಮ್ಮ ಈ ಸುಳ್ಳು ರಾಜಕೀಯಕ್ಕೆ ಜನರೇ ಬುದ್ಧಿ ಕಲಿಸಲಿದ್ದಾರೆ ಇಲ್ಲಿ ಚೆಕ್ಮೆಟ್ ಏನು ಗೊತ್ತಾ ಅಮೂಲ್ ಮೇಲಿನ ಸಿಟ್ಟಿನಲ್ಲಿ ಅಮೂಲ್ ಪದಾರ್ಥಗಳನ್ನು ಹಣ ಕೊಟ್ಟು ಖರೀದಿಸಿ ವಿರೋಧಿಸುವ ನೆಪದಲ್ಲಿ ಅದನ್ನು ತುಳಿದು ಹಾಕಿದ್ದಾರೆ ಅಲ್ಲಿಯೂ ಅಮೂಲ್ಗೆ ಲಾಭ ನಂದಿನಿಗೆ ನಷ್ಟ ಗೋಮಾತೆಯ ಹಾಲಿಗೆ ಅವಮಾನ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ